ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಸ್ತಾರ ನ್ಯೂಸ್ಗೆ ಸಂತ್ರಸ್ತ ಯುವಕ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನನ್ನನ್ನ ಮನೆಗೆ ಬರುವುದಕ್ಕೆ ಸೂರಜ್ ರೇವಣ್ಣ ಹೇಳಿದ್ರು ಅನ್ನೋದನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸಂತ್ರಸ್ತ. ವಿಸ್ತಾರ ನ್ಯೂಸ್ಗೆ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ಮನೆ ಒಳಗೆ ಹೋದಾಗ ನನ್ನ ಹೆಗಲ ಮೇಲೆ ಕೈ ಹಾಕಿದ್ರು, ನನ್ನ ಜೊತೆ ಬೇರೆ ಬೇರೆ ರೀತಿ ಮೂವ್ ಮಾಡಿದ್ರು ಅನ್ನುವಂತ ಆರೋಪವನ್ನು ಮಾಡಿದ್ದಾರೆ. ಮುಂದೆ ನಡೆಯಬಾರದ ಘಟನೆಯೆಲ್ಲ ನಡೆದು ಹೋಯ್ತು, ನಡೆದ ಘಟನೆಯನ್ನ ಎಲ್ಲೂ ಹೇಳದಂತೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಬೆದರಿಕೆ ಜೊತೆಗೆ ಹಣವನ್ನ ಕೊಡ್ತೀನಿ ಅಂತ ಆಮಿಷ ಒಡ್ಡಿದ್ರು, ಜೊತೆಗೆ ಕೆಲಸವನ್ನು ಕೂಡ ಕೊಡಿಸ್ತೀನಿ, ಲೈಫ್ ಸೆಟಲ್ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಬೆಂಗಳೂರಿನಲ್ಲಿ ಸಂತ್ರಸ್ತ ಯುವಕ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಅವರೇ ನನ್ನನ್ನು ತೋಟದ ಮನೆಗೆ ಕರೆಸ್ಕೊಂಡಿದ್ರು, ಅವರೇ ನನ್ನ ಮೈ ಮೇಲೆ ಕೈಯನ್ನು ಹಾಕಿದ್ರು, ಜೊತೆಗೆ ಏನೆಲ್ಲ ನಡೀಬಾರ್ದು ಅದೆಲ್ಲವೂ ಕೂಡ ನಡೆದು ಹೋಯಿತು ಅಂತ ಯುವಕ ಹೇಳಿಕೆಯನ್ನು ನೀಡಿದ್ದಾನೆ. ಅವ್ರದ್ದು ಎಂ ಪಿ ಎಲೆಕ್ಷನ್ ಇದ್ದಾಗ ಊರಲ್ಲಿ ಜನ ಎಲ್ಲ ಸೇರಿಸಿ ಸ್ವಲ್ಪ ಫಂಕ್ಷನ್ ಮಾಡಿದ್ದಾಗ ಕರೆದ್ರು. ನಾನು ಅವಾಗ ಹೋದೆ, ಹೋಗಿ ಮನೆ ಕರೆದು ಅಲ್ಲೇ ಮನೆ ಇದು ಊರಲ್ಲಿ ಮಾಡಿದಾಗ ಫಂಕ್ಷನ್ ಮಾಡಿದಾಗ ಕರೆದಾಗ ಅವರು ಕೂಡ ನನ್ನ ಜನ ಎಲ್ಲ ಸೇರಿಸಿ ಮಾಡಿ ಕಾರ್ಯಚಟುವಟಿಕೆ ನೋಡಿ ಮೊಬೈಲ್ ನಂಬರ್ ಕೊಟ್ಟು ಪರಿಚಯ ಆಯಿತು. ನೆಕ್ಸ್ಟ್ ಅವರು ಮತ್ತೆ ಇನ್ನು ಯಾವಾಗಲೂ ಸಿಕ್ಕಿರಲಿಲ್ಲ, ನಂಬರ್ ತೊಗೊಂಡಿದ್ರು. ಮತ್ತೆ ಎಲೆಕ್ಷನ್ ಎಲ್ಲ ಕಳೆದ್ಮೇಲೆ ಇವಾಗ ಒಂದು 4 ಡೇಸ್ ಹಿಂದೆ ಮೆಸೇಜ್ ಮಾಡಿದರು, ಫ್ರೀ ಆಗಿದ್ರೆ ಬಾ ಮಾತಾಡಬೇಕು ಅಂತೇಳಿ. ಕರೆದಾಗ ಅವ್ರ ಮನೆಗೆ ಹೋದೆ. ಅವ್ರ ಮನೆಯಲ್ಲಿ ಈಗ ಒಳಗಡೆ ಬಿಟ್ಟಿರಲಿಲ್ಲ ಪೊಲೀಸು. ನೆಕ್ಸ್ಟು ಪೊಲೀಸ್ ಒಳಗಡೆ ಕರೆದ್ರು, ಫೋನ್ ಮಾಡಿ ಆಮೇಲೆ ನೆಕ್ಸ್ಟು ಒಳಗಡೆ ಬಿಡಿಸಿದ್ರು. ಒಳಗಡೆ ಹೋದೆ, ಒಳಗಡೆ ಹೋದ್ಮೇಲೆ ನನ್ನನ್ನು ಬಾಕ್ಲ ಹಾಕು ಅಂತೇಳಿ ಬಾಕ್ಲ ಹಾಕಿಸಿ ಕೈ ಹೆಗ್ಲ ಮೇಲೆ ಎಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದರು. ಮತ್ತು ಮುಂದೆ ಇತ್ತ ಕಡೆ ನಡಿಬಾರ್ದು ಘಟನೆ ಎಲ್ಲ ಅಲ್ಲಿ ನಡೆಯಿತು. ಆಮೇಲೆ ನೆಕ್ಸ್ಟು ಅದೆಲ್ಲ ಆದಮೇಲೆ ಮತ್ತೆ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದರು. ಈಗ ನೀನೇ ತಪ್ಪು ಮಾಡಿದ್ಯಾ ಅನ್ನೋ ರೀತಿಯಲ್ಲಿ, ಇಲ್ಲಾಂದರೆ ಏನೋ ಒಟ್ಟಿನಲ್ಲಿ ನಾನು ಮುಂದುವರಿಯೋಕ್ಕಿದ್ದೆ. ಅವರು ಇಲ್ಲ ಇಲ್ಲೇ ಮುಚ್ಚಾಕೋಬಿಡೋಣ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಿ ನನ್ನನ್ನು ಪೂರ್ತಿ ಇಲ್ಲೇಗೆ ಇವನನ್ನು ಸುಮ್ಮನೆ ಇರಿಸ್ಬಿಡೋಣ, ಇಲ್ಲ ಅಂದರೆ ಏನು ನನ್ನನ್ನು ಟಾರ್ಗೆಟ್ ಮಾಡಿದ್ರು ಒಟ್ಟಿನಲ್ಲಿ, ಇದು ಮುಂದುವರಿಬಾರ್ದು, ಇಲ್ಲ ಬೇರೆಯವ್ರಿಗೆ ವಿಚಾರ ಸ್ಪ್ರೆಡ್ ಆಗಬಾರ್ದು ಅಂತೇಳಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಇದು 4 ಡೇಸ್ ಆಯಿತು, ಸಂಡೇ ನಡೆದಿರೋದು. ಎಲ್ಲಿ? ಇದು ಗನ್ನಿಕಳ ತೋಟದಲ್ಲಿ, ಹೊಳೆಶ್ವರ. ನಿಮಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್ ಹೆರಿಸಾವೆ. ಪ್ರತಾಪ್, ಇಲ್ಲಿ ಗಮನಿಸಬಹುದು ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದ ಈಗಾಗಲೇ ರೇವಣ್ಣ ಕುಟುಂಬ ಎಷ್ಟು ಮುಜುಗರವನ್ನ ಅನುಭವಿಸ್ತಾ ಇದೆ ಅಂತ. ಈ ಜೂನ್ 16ಕ್ಕೆ ಈ ಘಟನೆ ನಡೆದಿದೆ ಅಂತ ಸಂತ್ರಸ್ತ ಹೇಳ್ತಾ ಇದ್ದಾನೆ. ಯಾವೆಲ್ಲ ಅಂಶವನ್ನ ಉಲ್ಲೇಖ ಮಾಡಿದಾನೆ ಅಂತ ಲೀನರ್ಸ್ ಏನಂತ ಹೇಳಿದ್ರೆ, ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಮತ್ತೊಬ್ಬ ಪುತ್ರ ವಿಧಾನ ಪರಿಷತ್ ನ ಸದಸ್ಯ ಸೂರಜ್ ರೇವಣ್ಣ ವಿರುದ್ಧ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಅದು ಕೂಡ ಅಸ್ವಾಭಾವಿಕ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿರುವಂತದ್ದು. ಈಗಾಗಲೇ ಸಂತ್ರಸ್ತ ಯುವಕ ಏನಿದ್ದಾನೆ, ಅರಕಲಗೂಡು ಮೂಲದ ಯುವಕ ಇತ್ತ, ಈಗಾಗಲೇ ದೂರನ್ನ ಕೊಟ್ಟಿರುವಂತದ್ದು. ಸಿಎಂ, ಗೃಹ ಸಚಿವ ಮತ್ತೆ ಹಾಸನ ಪೊಲೀಸ್ ವರಿಷ್ಠಾಧಿಕಾರಿಗೂ ಕೂಡ ಆ ದೂರನ್ನ ಕೊಟ್ಟಿರುವಂತದ್ದು. ದೂರಿನಲ್ಲಿ ಅನೇಕ ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾನೆ. ಏನು ವಿಧಾನ ಪರಿಷತ್ ಸದಸ್ಯರ ಸೂರಜ್ ರೇವಣ್ಣ ಅವರು, ನನಗೆ ನಾನು ಕೂಡ JDS ಕಾರ್ಯಕರ್ತನ ಇದ್ದೇನೆ, ಎಂ ಪಿ ಚುನಾವಣೆ ಸಂದರ್ಭದಲ್ಲಿ ನಾನು JDS ಪರವಾಗಿ ಕೆಲಸ ಮಾಡ್ತಿದ್ದೆ, ಆ ಸಂದರ್ಭದಲ್ಲಿ ಆ ಇಬ್ಬರಿಗೂ ಪರಿಚಯ ಇತ್ತು, ಮತ್ತೆ ನನ್ನ ಫೋನ್ ನಂಬರ್ ಅನ್ನು ಕೂಡ ತೆಗೆದುಕೊಂಡ್ರು, ನಿನ್ನ ಲೈಫ್ ಅನ್ನ ಸೆಟ್ಲ್ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಆಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಲ ಫೋನ್ ಅನ್ನು ಮಾಡಿದ್ರು, ಜೊತೆಗೆ ಮೆಸೇಜ್ ಗಳನ್ನು ಕೂಡ ಮಾಡಿದ್ರು, ಜೊತೆಗೆ ನಾನು ನಿನ್ ಜೊತೆ ಮಾತಾಡ್ಬೇಕು, ನೀನು ಮನೆ ಹತ್ರ ಬರಬೇಕು ಅನ್ನೋ ಮಾತನ್ನ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ನಾನು June 16 ಭಾನುವಾರ ಸಂಜೆ 6:15 ಅವರ ಮನೆ ಬಳಿ ಹೋದೆ. ಈ ಸಂದರ್ಭದಲ್ಲಿ ಅವರು ಏನು ಒಂದ್ ರೀತಿ ವಿಚಿತ್ರವಾಗಿ ನಡ್ಕೊಳ್ಳಿಕ್ಕೆ ಶುರು ಮಾಡುದು, ಜೊತೆಗೆ ಆ ಸಂದರ್ಭದಲ್ಲಿ ಲೈಂಗಿಕವಾಗಿ ನನ್ನನ್ನ ದುರುಪಯೋಗ ಪಡಿಸ್ಕೊಂಡ್ರು. ಇದಾದ ಬಳಿಕ ಏನು ನನಗೂ ಕೂಡ ಅದು ಆ ವಿಚಿತ್ರ ಘಟನೆಯಿಂದ ಮುಜುಗರ ಆಯಿತು. ನಾನು ಯಾಕೆ ಈಗ ಆಯ್ತು ಅಂತೇಳಿ ನಾನು ಸಾಕಷ್ಟು ಚಿಂತೆಗೊಳಗಾದೆ. ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಮೆಸೇಜ್ ಅನ್ನ ಮಾಡಿದೆ, ಇದು ತಪ್ಪಾಗಿದೆ, ಈ ತರ ಎಲ್ಲ ಮಾಡಬಾರ್ದಾಗಿತ್ತು ಅನ್ನೋ ರೀತಿಯಲ್ಲಿ ನಾನು ಮೆಸೇಜ್ ಅನ್ನ ಕೂಡ ಹಾಕ್ದೆ. ಅದಾದ ಬಳಿಕ ಅವರು ನನ್ನನ್ನ ಟ್ಯಾಪ್ ಒಂದ್ ರೀತಿ ಕೇಸನ್ನ ಮುಚ್ಚಲಾಗ್ಲಿಕ್ಕೆ ಒಂದು ಹಣವನ್ನ ಆಮಿಷವನ್ನ ಕೊಡ್ಲಿಕ್ಕೆ ಮುಂದಾದ್ರು. ಇದರಿಂದ ನಾನು ಇಲ್ಲ ನನಗೆ ನ್ಯಾಯ ಸಿಗ್ಬೇಕು, ನನಗೆ ಹಣದ ಅವಶ್ಯಕತೆ ಇಲ್ಲ, ನನಗೆ ನ್ಯಾಯ ಸಿಗ್ಬೇಕು ಅನ್ನೋ ರೀತಿಯಲ್ಲಿ ನಾನು ಇದೀಗ ಎಲ್ಲ CM ಆಗಿ ಗೃಹ ಸಚಿವರಾಗ್ಲಿ ಪೊಲೀಸ್ ಅವರ ಮುಂದೆ ಹೋಗಿದ್ದೇನೆ, ನನಗೆ ನ್ಯಾಯ ಸಿಗ್ಬೇಕು ಅನ್ನೋ ರೀತಿಯಲ್ಲಿ ಆ ಸಂತ್ರಸ್ತ ಯುವಕ ಒಂದು ಗಂಭೀರವಾದಂತಹ ಆರೋಪವನ್ನ ಸೂರಜ್ ರೇವಣ್ಣ ವಿರುದ್ಧ ಮಾಡ್ತಿರುವಂತದ್ದು.
ಮತ್ತೊಂದ್ ಕಡೆ ಆ ಸೂರಜ್ ರೇವಣ್ಣ ಅವರ ಪರವಾಗಿ ಅಂದ್ರೆ ಸಂತ್ರಸ್ತರ ವಿರುದ್ಧವಾಗಿ ಏನ್ ಸಂತ್ರಸ್ತ ಯುವಕ ಇದ್ದಾನೆ ಆತನ ವಿರುದ್ಧನೂ ಕೂಡ ಒಳನಸಿಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು. ಅವು ಏನ್ ಶಿವಕುಮಾರ್ ಎಂಬಾತ ಏನು ಸೂರಜ್ ರೇವಣ್ಣ ಅವರ ಆಪ್ತ ಆತನ ಕೂಡ ಏನು ಸಂತ್ರಸ್ತ ಯುವಕನ ವಿರುದ್ಧ ದೂರನ್ನ ಕೊಟ್ಟಿರುವಂತದ್ದು. ದೂರಿನಲ್ಲಿ ಅವರು ನನಗೆ ಕೆಲಸ ಬೇಕು, ಬಾಸ್ ಪರಿಚಯ ಆಗ್ಬೇಕು, ಬಾಸ್ ನಿಂದ ಕೆಲಸ ಕೊಡ್ಸು ಅಂತ ಹೇಳಿ ಪರಿಚಯ ಮಾಡ್ಕೊಂಡು ಬಂದು ಒಂದು ದಿನ ಮನೆ ಹತ್ರನು ಕೂಡ ಹೋಗಿ ಬಂದು ಅದಾದ ಬಳಿಕ ಅಲ್ಲಿಂದ ಅವರು ಏನ್ ಒಂದು ವೇಳೆ ನೀನು ದುಡ್ಡನ್ನ ಕೊಡ್ಲಿಲ್ಲ ಅಂದ್ರೆ ನಾನು ನಿಮ್ಮ ಬಾಸ್ ವಿರುದ್ಧ ಆರೋಪವನ್ನ ಮಾಡ್ತೇನೆ, ಕಂಪ್ಲೇಂಟ್ ಅನ್ನ ಕೊಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದ್ರು. ಆ ಹಿನ್ನೆಲೆಯಲ್ಲಿ ಈತರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ಬೇಕು ಅಂತ ಹೇಳಿ ಒಳನಸಿಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಆ ದೂರನ್ನ ಕೊಟ್ಟಿರುವಂತದ್ದು. ಒಟ್ಟಿನಲ್ಲಿ ಏನು ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬಂದಿದ್ದು. ಒಂದ್ ರೀತಿ ಪ್ರಜ್ವಲ್ ರೇವಣ್ಣ ಕೇಸ್ ಇಂದನೇ ರೇವಣ್ಣ ಕುಟುಂಬ ಸಾಕಷ್ಟು ಮುಜುಗರಕ್ಕೊಳಗಾಗಿತ್ತು, ಇದೀಗ ಸೂರಜ್ ರೇವಣ್ಣ ಕೇಸ್ ಇಂದನೂ ಕೂಡ ಮತ್ತಷ್ಟು ಮುಜುಗರಕ್ಕೊಳಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಲೀನಾಶ್ರೀ, ಥ್ಯಾಂಕ್ ಯು ಪ್ರತಾಪ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.